ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಇವರ ವತಿಯಿಂದ ಅಡಗೂರು ಎಚ್ ವಿಶ್ವನಾಥರವರ 75ನೇ ಸಂಭ್ರಮವನ್ನು ಇದೇ ತಿಂಗಳ 8ನೇ ತಾರೀಕು ಬೆಳಗ್ಗೆ 10:30ಕ್ಕೆ ರಾಣಿ ಬಹದ್ದೂರ್ ಸಭಾಂಗಣ ಮಾನಸ ಗಂಗೋತ್ರಿಯಲ್ಲಿ ನಡೆಸಲಾಗುವುದು ಎಂದು ನಗರದ ಪತ್ರಕರ್ತರ ಭವನದಲ್ಲಿ ಮಾಹಿತಿ ನೀಡಲಾಯಿತು. ಇನ್ನು ಇದೇ ವೇಳೆ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಎಸ್ಟಿ ರವಿಕುಮಾರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಸುಬ್ರಹ್ಮಣ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ದಿನಾಂಕ 8/5/2022 ಭಾನುವಾರ ಮಾನಸ ಗಂಗೋತ್ರಿಯ ರಾಣಿ ಬಹದ್ದೂರ್ ಸಂಸ್ಥೆಯಲ್ಲಿ ಬೆಳಿಗ್ಗೆ 10 ಗಂಟೆಗೆ ಮಾಧ್ಯಮ ಮೈತ್ರಿಯಾನ ಕುರಿತಾದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಿವಾನಂದ ತಗಡೂರವರು ಇನಾಗ್ರೇಷನ್ ಮಾಡಲಿದ್ದಾರೆ. ಅದೇ ರೀತಿ ಅಡಗೂರು ಎಚ್ ವಿಶ್ವನಾಥರವರು ತಮ್ಮ ಮನದಾಳದ ಮಾತನ್ನು ಸಂದರ್ಭದಲ್ಲಿ ವ್ಯಕ್ತಪಡಿಸಲಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನಾಡಿನ ಹೆಸರಂತ ಹಾಗೂ ಹಿರಿಯ ಪತ್ರಕರ್ತರಾದಂಥ ಸ್ನೇಹಿತರೂ ಆದಂಥ ಎಚ್ ಆರ್ ರಂಗನಾಥರವರು, ಡಿ ಉಮಾಪತಿರವರು, ರವೀಂದ್ರ ರೇಷ್ಮೆರವರು, ಬಿ ಎಂ ಹನೀಫ್ರವರು, ಹುಣಸವಾಡಿ ರಾಜನ್ರವರು, ಕೆ ಶಿವಕುಮಾರ್ ನಮ್ಮವರೇ ಆದಂಥ ಕೆ ಶಿವಕುಮಾರ್ ಅವರು ಆ ಕಾರ್ಯಕ್ರಮ ರಾಜಕೀಯ ಪ್ರವೇಶ, ಒಂದು ಹಳ್ಳಿಯಿಂದ ದಿಲ್ಲಿಯವರೆಗೆ ರಾಜಕೀಯ ಜೀವನದ ಹಲವು ಸ್ತರಗಳನ್ನು ಅನುಭವಗಳನ್ನು ಕಂಡಂಥ ಎಚ್ ವಿಶ್ವನಾಥರವರು ಈಗ 75ರ ಸಂಭ್ರಮದಲ್ಲಿ ಆಚರಣೆ ಮಾಡುವ ನಿಟ್ಟಿನಲ್ಲಿದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ನಾವು ಯಾವಾಗಲೂ ಪತ್ರಕರ್ತರು ಸಾಹಿತಿಗಳ ಜೊತೆ ಒಡನಾಟ ಇಟ್ಕೊಂಡು ನಾನು ಬೆಳೆದು ಬಂದವನು. ತಮ್ಮಗಳ ನೆರವಿನಿಂದ, ತಮ್ಮಗಳ ಸಹಕಾರದಿಂದ ನಾನು ಈ ಎತ್ತರಕ್ಕೆ ಬೆಳೆದಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಈ ಎರಡೂ ಸಂಸ್ಥೆಗಳನ್ನು ಒಗ್ಗೂಡಿ ಈ ಒಂದು ಸಂತಸದ ಕ್ಷಣವನ್ನು ಹಂಚಿಕೊಳ್ಬೇಕಾಗಿದೆ, ಅದಕ್ಕಾಗಿ ತಾವೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕೇಳಿಕೊಂಡಾಗ ನಮ್ಮ ಎರಡೂ ಸಂಸ್ಥೆಗಳು ನಮ್ಮ ಪತ್ರಕರ್ತರ ನಡುವೆ, ಅಂದರೆ ಸಾಹಿತ್ಯ ಮತ್ತು ಪತ್ರಿಕೋದ್ಯಮ ಎರಡೂ ಕೂಡ ಒಂದಕ್ಕೊಂದು ನಿಕಟಪೂರ್ವ ಸಂಪರ್ಕ ಇರುವಂಥದ್ದು. ಹಾಗಾಗಿ ಅವರು ಕೂಡ ಹಲವು ಲೇಖನಗಳನ್ನು ಬರೆದು ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ, ತಮಗೆ ಗೊತ್ತು. ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರು, ವಿಚಾರವಂತರು, ಆತ್ಮೀಯ ಗೆಳೆಯರು ಆದಂಥ ಎಸ್ ಟಿ ರವಿಕುಮಾರ್ ಅವರು ಬೆಳಗಿನ ಒಂದು ವಿಚಾರ ಸಂಕಿರಣದ ಬಗ್ಗೆ ಈಗಾಗಲೇ ತಮ್ಮಲ್ಲಿ ಮನವರಿಕೆ ಮಾಡಿದ್ದಾರೆ. ನಾನು ಮಧ್ಯಾಹ್ನದ ವಿಶ್ವಾಸಾತ್ರ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ನಮ್ಮ ನಾಡಿನಲ್ಲಿ ಒಬ್ಬ ಅಪರೂಪದ ರಾಜಕಾರಣಿ ಅಂದರೆ ವಿಶ್ವನಾಥ್ ಅವರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ, ಸಹಕಾರ ರಂಗದಲ್ಲಿ, ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಂತ್ರಿಗಳಾಗಿ ದೊರೆಯುವಂಥವರು. ಯಾವ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಇರ್ಬೋದು, ಸಹಕಾರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲವು ಬಾರಿ ಪ್ರಥಮಗಳನ್ನು ಅವರು ಸಾಧಿಸಿದ್ದಾರೆ ಆ ಕ್ಷೇತ್ರದಲ್ಲಿ. ಅದರ ಬಗ್ಗೆ ಇಲ್ಲಿ ಹೆಚ್ಚು ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಆ ಕಾರಣಕ್ಕಾಗಿ ಅವರ ಒಂದು ರೀತಿ ಈ ನಾಡಿನ ರಾಯಭಾರಿಗಳಿದ್ದ ಹಾಗೆ ಅವರ ಈ 75ರ ಸಂಭ್ರಮವನ್ನು ನಾವೆಲ್ಲ ಹಂಚಿಕೊಳ್ಳೋಣ ಅಂಥೇಳಿ ಮಾತಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ವಿಶ್ವಾಕ್ಷರ ಪಯಣ ಮಧ್ಯಾಹ್ನ 2:30 ಸಂಜೆ 5 ಗಂಟೆವರೆಗೆ ಇರುತ್ತೆ. ಇದರ ಉದ್ಘಾಟನೆಯನ್ನು ಈ ನಾಡು ಕಂಡಂಥ ಅಪರೂಪದ ಸಾಹಿತಿಗಳು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು, ಸಂಸದರು ಆದಂಥ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ನೆರವೇರಿಸಿಕೊಡಲಿದ್ದಾರೆ. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಆ ಸಭೆಯ ಅಧ್ಯಕ್ಷತೆಯನ್ನು ನಾನು ಮಡ್ಡಿಕೆರೆ ಗೋಪಾಲ್ ವಹಿಸ್ತಿರ್ತೇನೆ. ಅಡಗೂರು ವಿಶ್ವನಾಥರವರು ಸಾಂದರ್ಭಿಕವಾಗಿ ಅವರ ಅಂತರಾಳದ ನುಡಿಯನ್ನು ಸಂದರ್ಭದಲ್ಲಿ ಹಾಡಲಿದ್ದಾರೆ. ಬಹಳ ವಿಶೇಷ ಆಹ್ವಾನಿತರಾಗಿ ಸಾಹಿತ್ಯ ಲೋಕದ ಸನ್ಮಾನ್ಯ ಶ್ರೀ ರಾಜ್ಯಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಆ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ. ಬಹಳ ಮುಖ್ಯವಾಗಿ ಅವರ
ಅಪರೂಪದ ವಿಶಿಷ್ಟವಾದ 5 ಕೃತಿಗಳ ಪರಿಚಯವನ್ನು ಅಪರೂಪದ ವಿದ್ವಾಂಸರು ಈ ನಾಡಿನ ವಿದ್ವಾಂಸರು ಅದನ್ನು ಮಾಡಿಕೊಳ್ಳಲಿಕ್ಕೆ ಬರ್ತಾ ಇದ್ದಾರೆ ಆಪಸ್ಥಿತಿಯ ಆಲಾಪಗಳು ಡಾಕ್ಟರ್ ಸಿ ಎಸ್ ದ್ವಾರಕನಾಥರವರು ಅದರ ಬಗ್ಗೆ ಒಂದು ಅವಲೋಕನ ನೀಡಲಿದ್ದಾರೆ ಹಳ್ಳಿಯ ಹಕ್ಕಿಯ ಹಾಡು ಬಗ್ಗೆ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಅವರು ಮಾತನಾಡಿದ್ದಾರೆ ಮತಸಂತೆ ಬಗ್ಗೆ ನಮ್ಮೋರೆಯಾದಂಥ ಡಾಕ್ಟರ್ ಸಿ ಪಿ ಕೆ ಅವರು ಅದನ್ನು ಬಿಚ್ಚಿಕೊಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ದಿ ಟಾಕಿಂಗ್ ಶಾಪ್ ಶ್ರೇಷ್ಠ ಕೃತಿಕಾರರು ವಿದ್ವಾಂಸರಾದಂಥ ಶ್ರೀ ವಸುದೇಂದ್ರ ಅವರು ಮಾಡಿಕೊಡ್ತಿದ್ದಾರೆ ಅಚಂಚಿನ ರಾಜ್ಯಾಡಳಿತದ ಬಗ್ಗೆ ಡಾಕ್ಟರ್ ಸುಭದಾ ಪ್ರಸಾದ್ ಅವರು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಆ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಗೆಳೆಯ ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಮಾಡಿಕೊಡಲಿದ್ದಾರೆ ಆ ಸಂದರ್ಭದಲ್ಲಿ ಎಲ್ಲರನ್ನ ಸ್ವಾಗತಿಸುವಂಥ ಹೊಣೆಗಾರಿಕೆಯನ್ನು ನಮ್ಮ ಹಿಂದಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಡಾಕ್ಟರ್ ವೈ ಜಿ ರಾಜಣ್ಣ ಅವರು ಮಾಡಲಿದ್ದಾರೆ ನಮ್ಮ ಹಿರಿಯರಾದಂಥ ರಾಜಶೇಖರ್ ಕದಂಬ ಅವರು ಆ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ ತಾವು ಅಲ್ಲಿ ಆಗುವ ವಿದ್ಯಮಾನಗಳ ಬಗ್ಗೆ ಅಪರೂಪದ ವರದಿಯನ್ನು ಕೊಡಲಿಕ್ಕೆ ತಾವು ದಯಮಾಡಿ ಬಂದು ಅದನ್ನು ಈ ದೇಶಕ್ಕೆ ಈ ನಾಡಿಗೆ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ತಮ್ಮೆಲ್ಲರ ಆಗಮಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಬಂಧುಗಳೇ ಈಗಾಗಲೇ ರವಿಕುಮಾರ್ ಅವರು ಮತ್ತು ಮಡಿಕೇರಿ ಗೋಪಾಲ್ರವರು ಏನು 8ನೇ ತಾರೀಕು